ಇವಾಗ ಈ ವಿಡಿಯೋದಲ್ಲಿ ಜನರಲ್ ಆಗಿ ಎಲ್ಲಾ ಕೋರ್ಸಸ್ ಕಟ್ ಆಫ್ ನ ಹೇಳ್ತಾ ಇದ್ದೀನಿ ಸೊ ನೀಟ್ ಅಲ್ಲಿ ಮೆಡಿಕಲ್ ಆಗಿರ್ಬಹುದು ಮತ್ತೆ ಡೆಂಟಲ್ ಆಗಿರ್ಬಹುದು ಮತ್ತೆ ಯು ಜಿ ಸಿಇಟಿ ಇಂಜಿನಿಯರಿಂಗ್ ಕೋರ್ಸ್ ಆಗಿರ್ಬಹುದು ಫಾರ್ಮಸಿ ಆಗಿರ್ಬಹುದು ಮತ್ತೆ ಎಲ್ಲಾ ಫಾರ್ಮಸಿ ಕೋರ್ಸಸ್ ಆಗಿರ್ಬೋದು ಆದ್ರೆ ನಾನು ಇವಾಗ ಜಸ್ಟ್ ನಿಮ್ಗೆ ಮೆಥಡ್ ನ ಹೇಳ್ತೀನಿ ಪ್ರೊಸೆಸ್ ನ ಹೇಳ್ತೀನಿ ಯಾವ ತರ ನೀವೇ ಖುದ್ದಾಗಿ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಸೊ ನೀವೇ ಖುದ್ದಾಗಿ ನಿಮ್ಗೆ ಯಾವ ಕೋರ್ಸ್ದು ಕಟ್ ಬೇಕಾಗುತ್ತೆ ಮತ್ತೆ ನಿಮ್ಗೆ ಯಾವ ಕಾಲೇಜು ಕಟ್ ಬೇಕು ಮತ್ತೆ ನೀವು ಯಾವ ಕ್ಯಾಟಗರಿಗೆ ಬೆಲೊಂಗ್ ಹಾಕ್ತೀರಿ ಆ ಎಲ್ಲ ಕಟ್ ಆಫ್ ನೀವು ಈಸಿಯಾಗಿ ನೋಡ್ಕೋಬಹುದು ಸೊ ಕೆಲವು ವಿದ್ಯಾರ್ಥಿಗಳಿಗೆ ಗೊತ್ತಿರಬಹುದು ಯಾವ ತರ ಪ್ರೀವಿಯಸ್ ಇಯರ್ ಕಟ್ ಆಪ್ ನೋಡ್ಕೋಬಹುದು ಅಂತ ಸೊ ಗೊತ್ತಿದೆ ಅವರು ಆಲ್ರೆಡಿ ಇದನ್ನು ನೋಡ್ಕೊಂಡಿರಬಹುದು ಬಟ್ ಗೊತ್ತಿಲ್ಲ ಅವರು ಇವಾಗ ನೋಡ್ಕೊಳ್ಳಿ ಸೊ ಪ್ರಿವಿಯಸ್ ಇಯರ್ ಎಲ್ಲ ಕೋರ್ಸ್ ಕಟ್ ಆಫ್ ಬೇಕಂದ್ರೆ ನೀವು ಫಸ್ಟ್ ಗೆ ಕೆಡ್ ಟಿಗೆ ಬರಬೇಕು ಸೊ ಕೆ ಎಫ್ ಅಡ್ರೆಸ್ ನಿಮ್ಗೆಲ್ಲರೂ ಗೊತ್ತಿರಬಹುದು ಸೊ ಜಸ್ಟ್ ನೀವು ಗೂಗಲ್ ಅಲ್ಲಿ ಬಂದು ಕೆ ಅಂತ ಸರ್ಚ್ ಮಾಡಿದ್ರು ಕೂಡ ನಿಮಗೆ ಡೈರೆಕ್ಟ್ ಆಗಿ ಬರುತ್ತೆ ಸೊ ಹೋಮ್ ಪೇಜಿಗೆ ಬಂದ ನಂತರ ನೀವು ಇಲ್ಲಿ ರೈಟ್ ಟಾಪ್ ಕಾರ್ನರ್ ತ್ರೀ ಲೆನ್ಸ್ ಕ್ಲಿಕ್ ಮಾಡಬೇಕು ಅದಾದ ನಂತರ ಟ್ವೆಂಟಿ ಅಂತ ಕ್ಲಿಕ್ ಮಾಡಿ ಮೇಲೆ ಎಲ್ಲಾ ಕೋರ್ಸಸ್ದು ಅಡ್ಮಿಷನ್ ಲಿಂಕ್ ಕಾಣುತ್ತೆ ನಿಮಗೆ ಇವಾಗ ನಿಮಗೆ ಒಂದ್ ವೇಳೆ ನೀಟ್ದು ಕಟ್ಬೇಕಂತ ಹೇಳಿದ್ರೆ ಅಂದ್ರೆ ಮೆಡಿಕಲ್ ಅಥವಾ ಡೆಂಟಲ್ ಕೋರ್ಸ್ ಕಟ್ಟಬೇಕಂದ್ರೆ ಯು ಜಿ ಮೇಲೆ ಕ್ಲಿಕ್ ಮಾಡಿ ಮೇಲೆ ಇಲ್ಲಿ ಸಾಕಷ್ಟು ಬೇರೆ ಬೇರೆ ಲಿಂಕ್ ಕಾಣುತ್ತೆ ನಿಮಗೆ ಆದರೆ ಬೇರೆ ಎಲ್ಲ ಲಿಂಕ್ ಏನು ಈಸಿ ಇಲ್ಲ ಜಸ್ಟ್ ಕಟ್ ಆಫ್ ಲಿಂಕ್ ಎಲ್ಲಿ ಸಿಗುತ್ತೆ ಅದನ್ನಷ್ಟೇ ನೋಡ್ಕೊಳ್ಳಿ ಸೊ ನೀವು ಹಾಗೇನೇ ಒಂದೊಂದು ಲಿಂಕ್ ನೋಡ್ತಾ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ ಇದ್ರ ನಿಮಗೆ ಪ್ರೀವಿಯಸ್ ಸೀಟ್ ಮ್ಯಾಟ್ರಸ್ ಕೂಡ ಕಾಣುತ್ತೆ ಆದ್ರೆ ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿದವ್ರಿಗೆ ಎಷ್ಟು ಸೀಟ್ ಇತ್ತು ಅಂತ ಸೊ ನಮಗೆ ಬೇಕಾದ್ರೆ ಅದನ್ನು ನೋಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ಜಸ್ಟ್ ಕಟ್ ಆಫ್ ಕೂಡ ಇವಾಗ ನೋಡ್ಕೋಬೋದು ಸೊ ಕೆಳಗಡೆ ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದಾಗ ನಮಗೆ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕಾಣ್ತಿದೆ ಸೊ ರೈಟ್ ಸೈಡ್ ಅಲ್ಲಿ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಕಟ್ ಆಫ್ ಕಾಣ್ತಿದೆ ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಫಸ್ಟ್ ಗೆ ಕ್ಯಾಂಡ್ ಎಕ್ಸಾಮಿನೇಷನ್ ರಿಸಲ್ಟ್ ನೋಡಲಾಗಿದೆ ನೀಟ್ ಕ್ಯಾಂಡಿಡೇಟ್ಗೆ ನಂತರ ಈಸಿನ ಹಿಡಿದು ಮಾರ್ಕ್ ಲೈಡ್ ಮಾಡಿದ್ದು ನ ಕೊಡಲಾಗಿದೆ ಇದು ಕೂಡ ನಿಮಗೆ ಬೇಕಾಗಲ್ಲ ಅದಾದ ಮೇಲೆ ಮೆಡಿಕಲ್ ಕಟ್ ಆಫ್ನ ಕೊಡಲಾಗಿದೆ ಜನರಲ್ದು ಆಂದ್ರೆ ಮೆಡಿಕಲ್ ಕಟ್ ಆಫ್ ಹೈದರಾಬಾದ್ ಕರ್ನಾಟಕದ ಕೊಡಲಾಗಿದೆ ಅಂದರೆ ಮೆಡಿಕಲ್ ಕಟ್ ಆಫ್ ಪ್ರೈವೇಟ್ ಏನಾರ ಮತ್ತು ಅದ್ರ ಕೊಟ್ಟೋದು ಕೊಡಲಾಗಿದೆ ಮತ್ತು ಹಾಗೆಯೇ ಇದೇ ಲೈನಲ್ಲಿ ಸ್ಟಾರ್ಟಿಂಗಲ್ಲಿ ಸೆಕೆಂಡ್ ರೌಂಡ್ ಮಾರ್ಕ್ ಅಲೋಟ್ಮೆಂಟ್ ಕಟ್ ಆಫ್ ಅಂತಲೂ ಕೊಡಲಾಗಿದೆ ಸೊ ಇದನ್ನು ಕೂಡ ನೀವು ಬೇಕಾದರೆ ನೋಡ್ಕೋಬೋದು ಅದಾದಮೇಲೆ ಇಲ್ಲಿ ಸೆಕೆಂಡ್ ರೌಂಡ್ ಅಲಾಟ್ಮೆಂಟ್ ಕಟ್ ಆಫ್ ಅಂತ ಕೊಡಲಾಗಿದೆ ಸೊ ಇದರಲ್ಲಿ ನಿಮಗೆ ಎಕ್ಸಾಕ್ಟ್ ಕಟ್ ಆಫ್ ಸಿಗುತ್ತೆ ಅಂದರೆ ಪ್ರಿವಿಯಸ್ ಇಯರಲ್ಲಿ ಸೆಕೆಂಡ್ ರೌಂಡಲ್ಲಿ ಯಾವ ಕ್ಯಾಟಗರಿ ಇದರಿಗೆ ಮತ್ತೆ ಯಾವ ಕಾಲೇಜಲ್ಲಿ ಎಷ್ಟು ಕಟ್ ಆಫ್ ನಿಂತಿತ್ತು ಅಂತ ಸೊ ಎಲ್ಲ ಪಿಡಪ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು ಮತ್ತೆ ಹಾಗೇನೇ ಯು ಜಿ ಸಿ ಇಟ್ಟಿದ್ದು ಬೇರೆ ಕೋರ್ಸ್ದು ಕಟ್ ಬೇಕಂದರೆ ಮತ್ತೆ ತ್ರೀ ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇನ್ನೊಂದ್ಸಲ ಪ್ರಿವಿಯಸ್ ಇಯರ್ ಅಡ್ಮಿಷನ್ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಇಲ್ಲಿ ಇ ಮತ್ತೆ ಯುಜಿ ಟ್ವೆಂಟಿ ಅಂತ ಕಾಣ್ತಿದೆ ಸೊ ಆ ಎಸ್ ಕೋರ್ಸ್ದು ಕಟ್ ಆಫ್ ಬೇಕಂದ್ರೆ ನೀವು ಅದನ್ನು ಕೂಡ ನೋಡ್ಕೋಬಹುದು ನಾವು ಯು ಜಿ ಇಟ್ಟಿದ್ದು ಕೋರ್ಸ್ ಕಟ್ ಆಫ್ನ ನೋಡ್ಕೋಣ ಸೊ ಇಲ್ಲಿ ಬಂದು ಕೂಡ ನೀವು ಸ್ಲೋ ಆಗಿ ಕ್ಲಿಯರ್ ಆಗಿ ನೋಡಿದ್ರೆ ನಿಮಗೆ ಎಲ್ಲಾ ಕೋರ್ಸ್ ಕಟ್ ಆಫ್ ಕಾಣುತ್ತೆ ಸೊ ಇಲ್ಲಿ ನಮಗೆ ಮೇಲ್ಗಡೆ ಕಾಣ್ತಿದೆ ಫಸ್ಟ್ ರೌಂಡ್ ಅಲೋಟ್ಮೆಂಟ್ ರಿಸಲ್ಟ್ ಅಂಡ್ ಕಟ್ ಆಫ್ ಅಂತ ಸೊ ಇದ್ರೆ ಫಸ್ಟ್ ಗೆ ಫಸ್ಟ್ ರೌಂಡ್ ಸೀಟ್ ಅಲೋಟ್ ರಿಸಲ್ಟ್ ಅಂತ ಸೊ ಇದು ನಿಮಗೆ ಯೂಸ್ ಇಲ್ಲ ಇವಾಗ ಆ ನಂತರ ಇಂಜಿನಿಯರಿಂಗ್ ಕಟ್ ಆಫ್ ಅಂತ ಇದೆ ಜನರಲ್ ಆಗಿರಬಹುದು ಮತ್ತೆ ಆಗಿರಬಹುದು ಆಂತರ ಆರ್ಕಿಟೆಕ್ಚರ್ ಕಟ್ ಆಫ್ ಇದೆ ಹಾಗೆ ಅಗ್ರಿಕಲ್ಚರ್ ಕಟ್ ಆಫ್ ಇದೆ ಸೊ ಜನರಲ್ ಆಗಿರ್ಬೋದು ಮತ್ತೆ ಹೆಚ್ ಕೆ ಆಗಿರಬಹುದು ಆತರ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಜನರಲ್ ಆಗಿರ್ಬಹುದು ಮತ್ತೆ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಹೆಚ್ ಕೆ ಆಗಿರಬಹುದು ಸೊ ಅಗ್ರಿಕಲ್ಚರ್ ಅಲ್ಲಿ ಮೂರು ಬೇರೆ ಬೇರೆ ರ್ಯಾಂಕ್ ಇದಾವೆ ಸೊ ಅಗ್ರಿಕಲ್ಚರ್ ಜನರಲ್ ರ್ಯಾಂಕ್ ಅಗ್ರಿಕಲ್ಚರ್ ಪ್ರಾಕ್ಟಿಸ್ ರ್ಯಾಂಕ್ ಮತ್ತೆ ಅಗ್ರಿಕಲ್ಚರ್ ಹೆಚ್ ಕೆ ರ್ಯಾಂಕ್ ಅಂತ ಸೊ ಈ ಒಂದು ಅಲ್ಲಿ ಎಲ್ಲಾ ಫಾರ್ಮ್ ಕಟ್ ಆಫ್ ಇನ್ಕ್ಲೂಡ್ ಆಗಿರುತ್ತೆ ಆದ್ರೆ ಹಾರ್ಟಿಕಲ್ಚರ್ ಫಾರೆಸ್ಟ್ರಿ ವೆಟರ್ನರಿ ಆ ಎಲ್ಲ ಕೋರ್ಸ್ ಕಟ್ ಆಫ್ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ ಹಾಗೆ ಕೆಳಗಡೆ ಬಂದಾಗ ಬಿ ಫಾರ್ಮ್ ಮತ್ತೆ ಫಾರ್ಮ್ ಡಿ ಕಟ್ ಆಫ್ ಕೂಡ ನೋಡ್ಕೋಬಹುದು ಆಮೇಲೆ ನೇಚರ್ ಕಲ್ಚರ್ ಅಂಡ್ ಯೋಗ ಸೈನ್ಸ್ ಕಟ್ ಆಫ್ ನೋಡ್ಕೋಬಹುದು ಸೊ ಇದು ಒಂದ್ ರೌಂಡ್ ಕಟ್ ಆಫ್ ಆಯಿತು ಇದೇ ತರ ನಿಮಗೆ ಬೇರೆ ಬೇರೆ ರೌಂಡ್ ಕಟ್ ಆಫ್ ಸಿಗುತ್ತೆ ಸೊ ನಿಮ್ಗೆ ಯಾವ ಯಾವ ರೌಂಡ್ ಕಟ್ ಆಫ್ ನೋಡ್ಕೋಬೇಕಂತ ಅನ್ಸುತ್ತೆ ಆ ರೌಂಡ್ ಕಟ್ ಆಫ್ ನೋಡ್ಕೋಬಹುದು ಸೊ ಇವಾಗ ನಾನು ಎಲ್ಲ ಪ್ರೊಸೆಸ್ ನೇತೀನಿ ನಿಮ್ಗೆ ಯಾವ ಕೋರ್ಸ್ ಕಡಬೇಕು ಅದನ್ನ ಯಾವ ತರ ನೋಡ್ಕೋಬಹುದು ಅಂತ ಸೊ ಇದೇ ತರ ನೀವು ನಿಮ್ಗೆ ಯಾವ ಕೋರ್ಸ್ ಗೆ ಅಡ್ಮಿಷನ್ ತಗೊಳಕೆ ಇಷ್ಟ ಇದೆ ಸೊ ಆ ಕೋರ್ಸ್ ಕಟ್ ಆಫ್ ಬೇಕಿದ್ರೆ ನೀವು ಈ ಪ್ರೊಸೆಸ್ ನ ಫಾಲೋ ಮಾಡಿಕೊಂಡು ಅದನ್ನ ಮಾಡ್ಕೊಂಡು ನೋಡ್ಕೋಬಹುದು ಅದಾದ್ಮೇಲೆ ನಿಮಗೆ ಓಲ್ಡ್ ಕಟ್ ಆಫ್ ಕೂಡ ಬೇಕಂದ್ರೆ ಈ ಓರ್ಡ್ ಕಮೆಂಟ್ ಬಾಕ್ಸ್ ನ ಒಂದ್ಸಲ ಚೆಕ್ ಮಾಡಿ ಅದ್ರಲ್ಲಿ ನಿಮಗೆ ಫಸ್ಟ್ ಲಿಂಕ್ ಕಾಣುತ್ತೆ ಸೊ ಆ ಲಿಂಕ್ ಕ್ಲಿಕ್ ಮಾಡಿದಾಗ ನಿಮಗೆ ಎಲ್ಲಾ ಓಲ್ಡ್ ಕಟ್ ಆಫ್ ಸಿಗುತ್ತೆ ಸೊ ಇಲ್ಲಿ ನೀವು ನೋಡ್ತಿರ್ಬಹುದು ಟೂ ತೌಸಂಡ್ ಸೆವೆಂಟೀನ್ ಆಗಿರ್ಬಹುದು ಮತ್ತೆ ಟೂ ತೌಸಂಡ್ ಏಟ್ ಆಗಿರ್ಬೋದು ಸೊ ಟೂ ತೌಸಂಡ್ ಏಟ್ ಟು ಟೂ ತೌಸಂಡ್ ಸೆವೆಂಟೀನ್ ವರೆಗೆ ಎಲ್ಲಾ ಕಟ್ ಆಫ್ ಸಿಗುತ್ತೆ ನಿಮಗೆ ಸೊ ಇದರಲ್ಲಿ ಎಲ್ಲಾ ಕೋರ್ಸಸ್ ಇನ್ಕ್ಲೂಡ್ ಆಗಿದೆ ಸೊ ಇವಾಗ ನೀವು ಯಾವ್ದಾದ್ರು ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಈ ತರ ಕಾಣುತ್ತೆ ನಿಮಗೆ ಮೆಡಿಕಲ್ ಡೆಂಟಲ್ ಐಎಸ್ ಎಂ ಎಸ್ ಮತ್ತೆ ಇಂಜಿನಿಯರಿಂಗ್ ಆರ್ಕಿಟೆಕ್ಚರ್ ಈ ತರ ಎಲ್ಲ ಕೋರ್ಸಸ್ ಕಾಣುತ್ತೆ ಸೊ ನಿಮ್ಗೆ ಓಲ್ಡ್ ಕಟ್ ಆಫ್ ಬೇಕಂದ್ರೆ ಇದನ್ನು ಕೂಡ ನೀವು ರೆಫರ್ ಮಾಡ್ಕೋಬಹುದು ಹಾಗೇನೆ ನಿಮ್ಗೆ ಬೇಕಿದ್ರೆ ಒಂದ್ ಎಕ್ಸಾಂಪಲ್ ಕೂಡ ನಿಮಗೆ ಹೇಳ್ತೀನಿ ಯಾವ ತರ ಕಟ್ ಆಫ್ ನ ಚೆಕ್ ಮಾಡ್ಕೋಬೇಕಂತ ಸೊ ಯಾರಿಗೂ ಗೊತ್ತಿದೆ ಅವರು ಇದನ್ನ ಸ್ಕಿಪ್ ಮಾಡಬಹುದು ಮತ್ತೆ ಯಾರಿಗೂ ಗೊತ್ತಿಲ್ಲ ಅವ್ರು ನೋಡಬಹುದು ಸೊ ಇವಾಗ ನಾವು ಫಾರ್ ಎಕ್ಸಾಂಪಲ್ ಬಿಟೆಕ್ ಅಲ್ಲಿ ಡೈರೆಕ್ಟ್ ಕಟ್ ಆಫ್ ನೋಡಕೋಣ ಸೊ ಇದರಲ್ಲಿ ಒಂದ್ ಕಡೆ ಕಾಲೇಜ್ ನ ಕೊಳಗಿದೆ ಯಾವ ಕೋರ್ಸ್ ಯಾವ ಕೋರ್ಸ್ ಇದೆ ಅದನ್ನ ಲೀಸ್ಟ್ ನೋಡಾಗಿದೆ ಮತ್ತೆ ಮೇಲ್ಗಡೆ ಕಾಲೇಜ್ದು ಫುಲ್ ನೇಮ್ ನೋಳಾಗಿದೆ ಸೊ ಇಲ್ಲಿ ಡೈರೆಕ್ಷನ್ಸ್ ಕಾಲೇಜ್ ಬೆಂಗಳೂರಂತ ಇದೆ ಫಸ್ಟ್ ಕಾಲೇಜ್ ಅದ್ರ ಕೋರ್ಸ್ ಬಂದ್ಬಿಟ್ಟು ಬಿಟೆಕ್ ಅಲ್ಲಿ ಡೈರೆಕ್ಟ್ ಟೆಕ್ ಇದೆ ಅದರ ಮೇಲೆ ಇಲ್ಲಿ ಒನ್ ಜಿ ಒನ್ ಕೆ ಒನ್ ಆರ್ ಅಂತ ಕೊಳಾಗಿದೆ ಸೊ ಒನ್ ಜಿ ಅಂತ ಹೇಳಿದ್ರೆ ಕ್ಯಾಟಗರಿ ಒನ್ ಜನರಲ್ ಅಂತ ಸೊ ಜನರಲ್ ಅಂತ ಹೇಳಿದ್ರೆ ಅವರಿಗೆ ಕನ್ನಡ ಮೀಡಿಯಂ ಆಗಿರ್ಬೋದು ಮತ್ತು ರೂರಲ್ ಆಗಿರ್ಬೋದು ಅದೆಲ್ಲ ಏನೂ ಅಪ್ಲೈ ಆಗೋಲ್ಲ ಜಸ್ಟ್ ಕ್ಯಾಟಗರಿ ಒನ್ ಅಂತ ಅಪ್ಲೈ ಆಗುತ್ತೆ ಅದರ ಮೇಲೆ ಒನ್ ಕೆ ಅಂತ ಹೇಳಿದ್ರೆ ಕ್ಯಾಟಗಿರಿ ಒನ್ ಕನ್ನಡ ಮೀಡಿಯಂ ಅಂತ ಒನ್ ಆರ್ ಅಂತ ಹೇಳಿದ್ರೆ ಕ್ಯಾಟಗರಿ ಒನ್ ರೂರಲ್ ಮೀಡಿಯಂ ಅಂತ ಸೊ ಇಲ್ಲಿ ಒನ್ ಕ್ಯಾಟಗರಿಗೆ ಮೂರು ರ್ಯಾಂಕ್ನೂ ಕಳಾಗಿದೆ ಅದೆಲ್ಲವನ್ನು ನೀವು ನೋಡ್ಕೋಬೋದು ಹಾಗೆಯೇ ಬೇರೆ ಕ್ಯಾಟಗರಿವರಿಗೆ ಸೇಮ್ ಇರುತ್ತೆ ಟು ಎ ಜಿ ಆಗಿರ್ಬೋದು ಟು ಎ ಕೆ ಟು ಎ ಆರ್ ಆ ಥರ ಇರುತ್ತೆ ಆ ಥರ ಟು ಬಿ ಜಿ ಟು ಬಿ ಟು ಬಿ ಕೆ ಟು ಬಿ ಆರ್ ಅಂತ ಸೊ ಇದೇ ಪ್ರಕಾರವಾಗಿ ನೀವು ಎಲ್ಲಾ ಕಾಲೇಜಸ್ ಅಲ್ಲಿ ಎಲ್ಲ ಕೋರ್ಸಸ್ದು ಕಟ್ ನೋಡ್ಕೋಬೋದು ಸೊ ಇವಾಗಂತೂ ನಾನು ಹೇಳಿದ ಪ್ರಕಾರ ನಿಮಗೆ ಎಲ್ಲ ಕೋರ್ಸಸ್ದು ಆಫ್ ನ ಯಾವ ತರ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು ಅಂತ ಹೇಳಿದಿನಿ ಸೊ ಇದೇ ಪ್ರಕಾರ ನೀವು ನಿಮ್ಗೆ ಯಾವ ಕೋರ್ಸ್ ಬೇಕು ಅದನ್ನ ನೀವು ನೋಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಟಿ ಎಕ್ಸಾಮ್ ಮುಗಿದ ಮೇಲೆ ಕೂಡ ನೋಡ್ಕೋಬೋದು ಸೊ ವಿಡಿಯೋ ಯೂಸ್ಫುಲ್ ಆಗಿರ್ಬೋದು ಅನ್ಕೋತೀವಿ ಒಂದು ವೇಳೆ ಆಗಿದ್ರೆ ಲೈಕ್ ಮಾಡಿ ಮತ್ತೆ ಇನ್ಫಾರ್ಮೇಷನ್ ನಿಮ್ಮ ಬೇರೆ ಫ್ರೆಂಡ್ಸ್ಗೂ ಬೇಕಾಗಬಹುದು ಅದಕ್ಕೋಸ್ಕರ ಶೇರ್ ಮಾಡಿ ಇದೇ ನಾವು ನಿಮಗೆ ರಿಲೇಟೆಡ್ ಅಡ್ಮಿಷನ್ ರಿಲೇಟೆಡ್ ಮತ್ತೆ ಸ್ಕಾಲರ್ಶಿಪ್ ಅಡೇಟ್ ಕೊಡ್ತಾ ಇರ್ತೀವಿ ಅದ್ಸ್ಗ ಇನ್ನೂ ಚಾನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಮಾಡ್ಕೊಳ್ಳಿ ಮತ್ತೆ ಬೆಲ್ ಬಟನ್ ಪ್ರೆಸ್ ಮಾಡಿರಿ ಸೊ ಇವಾಗ ಇಷ್ಟೇ ಮತ್ತೆ ಸೋಣ ಇನ್ನೊಂದು ಇಲ್ಲ ಆದಷ್ಟು ಬೇಗನೆ ಟಿಲ್ ಅಂಡ್ ಟೇಕ್ ಕೇರ್